ಏನೋ ಒಂಥರ ರೋಮಾಂಚನ. ಇದೀಗ ತಾನೇ ಸೂರ್ಯ ಉದಯಿಸಿ ಭೂಮಿಗೆ ಕಾವು ನೀಡ್ತಾ ಇರುವಾಗ ನಾ ಪ್ರೀತಿಸಿದ ಹುಡುಗ ನನ್ನ ಹತ್ತಿರ ಇಲ್ಲ ಅಂದ್ರೆ ಏನೋ ಒಂಥರ ಬೇಸರ. ಎಲ್ಲಿರುವೆ ಭಾರ್ಗವರಾಮ ಪರಶುರಾಮ? ಸಾರಿ ಡಿಯರ್, ಸ್ವಲ್ಪ ಸಮಯವಾಯಿತು. ನಾನು ಹೊಲಕ್ಕೆ ಹೋಗಿ ಬರುವುದರಲ್ಲಿ ಸ್ವಲ್ಪ ತಡವಾಯಿತು. ಇರಲಿ ಬಿಡಿ, ಎಲ್ಲಿ ಗೋಪ? ರೈತನ ಉಸಿರಿ ಭೂಮಿ, ಮೊದಲು ಭೂತಾಯಿ ಕೆಲಸ, ಆಮೇಲೆ ನಾಡು, ತಿಳಿಯುತ್ತೆ. ಸಾರಿ ಚಿನ್ನ, ಈ ರೀತಿ ಇನ್ನೊಂದು ಸಾರಿ ನಿನ್ನನ್ನು ಕಾಯಿಸುವುದಿಲ್ಲ. ಹಾ, ಇದಕ್ಕೇನು ಕಡಿಮೆ ಇಲ್ಲ. ಹೋಗ್ಲಿ ಬಿಡಿ, ನೋಡಿ ಒಬ್ಬಂಟಿಯಾಗಿ ಇರೋದು ನನಗೆ ನೋವು ಕೊಡ್ತಾ ಇದೆ. ನಿಮಗೆ ನಾಡು ಕೊಟ್ಟಿರೋದು ನನ್ನ ಹೃದಯವಲ್ಲ. ಆಯ್ತು ನನ್ನ ಮುದ್ದಿನ ರಾಣಿ, ಆದ್ರೆ ಒಂದು ಮಾತು ಹೇಳುತ್ತೇನೆ ಕೇಳು. ಯಾವುದೋ ಒಂದು ನೋವಿನಿಂದ ನಮ್ಮಿಬ್ಬರ ಕಣ್ಣಲ್ಲಿ ನೀರು ತುಂಬಿದಾಗ ಆ ಕಣ್ಣೀರನ್ನು ಒರೆಸಿ ಜೊತೆಯಾಗಿರುವುದು ನಿಜವಾದ ದಾಂಪತ್ಯ. ಆಗ್ಲಿ ಸ್ವಾಮಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಮತ್ತೆ ಅಂದರೆ? ಮತ್ತೆ ಮತ್ತೆ ಅಂದರೆ ಏನದು? ಸ್ವಲ್ಪ ಬಿಡಿಸಿ ಹೇಳಬಾರ್ದೆ ನನ್ನ ಚಿನ್ನ? ಏನಿಲ್ಲ, ನಮ್ಮ ಮಿತ್ರ ಮದುವೆ. ಯಾವಾಗ ಮದುವೆ? ಆದಷ್ಟು ಬೇಗನೆ ಶಿವನ ಆಶೀರ್ವಾದದೊಂದಿಗೆ ಸ್ವರ್ಗ ಲೋಕದಲ್ಲಿ ನಡೆಯುವಷ್ಟು ಆನಂದದಿಂದ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ರೀ? ಮತ್ತೆ ತಮಾಷೆ ಮಾಡ್ಬೇಕು? ನೋಡಿ, ನಾನು ಶ್ರೀಮಂತನ ತಂಗಿ, ಅದರಲ್ಲೂ ನಿಮ್ಮ ಮನೆಯವರು ಒಪ್ತಾರ? ನೋಡು ವೀನಾ, ಎಷ್ಟೇ ಶ್ರೀಮಂತನಿದ್ದರು ಅವನು ಉಸಿರಾಡುವ ಗಾಳಿ, ಕುಡಿಯುವ ನೀರು, ವಾಸಿಸುವ ಭೂಮಿ ಒಂದೇ ಅಲ್ಲವೇ? ಏಕು, ಆದರೂ ಭಯವಾಗ್ತಾ ಇದೆ. ಏನು ಯೋಚನೆ ಮಾಡಬೇಡ. ನೋಡು ಇವನ, ಈ ಸರ್ದಾರನ ತೋಳಿನ ತೆಕ್ಕೆಯಲ್ಲಿ ಬಲ ಇರುವಾಗ ನಿನಗೆ ಆ ಥರ ಭಯ? ಹಾ ಸರ್ದಾರ, ಸಾವಿರ ಕುದುರೆ ಶೂರ, ನಡ್ರಿ ಹೊತ್ತಾಗ್ತಾ ಬಂತು, ಮನೆ ಸೇರೋಣ. ನೋಡುವಿನ, ಆ ದುಂಬಿಯನ್ನು ನೋಡು, ಎಷ್ಟು ಆನಂದದಿಂದ ಆ ಗುಲಾಬಿಯ ಮಕರ ಒಂದು ಇರುತ್ತಿದೆ. ಅಂಥದ್ರಲ್ಲಿ ನನ್ನನ್ನು ಈ ಮಧ್ಯದಲ್ಲಿ ಬಿಟ್ಟು ಹೋಗುವುದು ತಪ್ಪಲ್ಲವೇ ಚಿನ್ನ? ತಪ್ಪ? ನನ್ನ ಹೃದಯವನ್ನು ನಿಮಗೆ ಕೊಟ್ಟಿರುವಾಗ ಕಣ್ರಿಪ್ಪೆಯ ಮೀಟಿ, ಕೆನ್ನೆಯ ದಾಟಿ, ಅಂಗೈಯಲ್ಲಿ ಕ್ಷೇಮವಾಗಿ ಇಟ್ಟಿರುವಾಗ ಮತ್ಯಾವ ತಪ್ಪು? ಸ್ವಲ್ಪ ಹತ್ತಿರ ಬರ್ತೀಯ? ಏನಂತ ವಿಷಯ ಅಲ್ಲಿ ನಿಂತ ಹೇಳಿ ನನಗೆ ಕೇಳಿಸುತ್ತೆ. ನನ್ನ ಒಲವಿನ ಮಂದಾರ, ಈ ಮುಂಜಾನೆಯ ತಂಗಾಳಿಯಲ್ಲಿ ಗರಿ ಬಿಚ್ಚದ ನವಿಲಿನಂತೆ ನರ್ತನೆ ಮಾಡಬಾರದೇ ಈ ನನ್ನ ಮನ ತರಿಸುವಂತೆ? ಆಸೆ ನೋಡು, ಹಾಗೆ ಆಗಲಿ, ನಿನ್ನಾಸೆ ನನ್ನಾಸೆ. ಎಂದಿದೆ ಸಂತೆಯು ಮಲ್ಲಿಗೆಯ ಮೊದಲು ಸಂತೆಯ ಸಂತಿಗೆಯ ಮೊದಲು ಮಲ್ಲಿಗೆಯಂದಿದೆ ಮಲ್ಲಿಗೆಯು ಮನಸೆ ಎಂದಿದೆ ಸಂತೆಯು ಇಡಬೇಕೋ ಮನಸ್ಸು ಕೊಡಬೇಕೋ ಕೊಡಬೇಕೋ ಮನಸ್ಸು ಇರಬೇಕೋ
ಕಲಿಯಬೇಕು ಪ್ರತಿ ಸುಖ ಪರಮಾನ ಇದ್ದಿರಬೇಕು ನನಗೆ ನದಿ ತುಣುಕುವ ಮನದ ಮಳೆಯಬೇಕು ನನಗೆ ಎಂದಿದೆ ಸಂತಿಗ ಮಲ್ಲಿಗೆಯ ಮೊದಲು ಸಂತಿಗೆಯ ಸಂತಿಗೆಯ ಮೊದಲು ಮಲ್ಲಿಗೆಯ ಸದಿರುಗೆ ಚಂದ್ರನ ತುಂಗದುರು ಹೃದಯ ನೇರು ಗಿರಿಗಳಲ್ಲಿ ಕರಗಬೇಕೆ ಅಬ್ಬಾ ಈಗ ಆನಂದ ಸಿಕ್ತು ನೋಡು ವೀನಾ. ಹಾ ನೋಡು, ನಾಳೆ ಬರುವಾಗ ಹಸಿರು ಸೀರೆಯನ್ನು ಉಟ್ಟು ಬಾ. ಆಯ್ತು, ಹಾಗೆ ಆಗ್ಲಿ. ನೋಡಿ, ಕಾಲೇಜ್ಗೆ ತುಂಬ ಲೇಟ್ ಆಯಿತು, ನೀವು ಹೊರಡಿ. ನನ್ನ ಗೆಳತಿ ಬಂದಮೇಲೆ ನೋಟ್ಸ್ ತಿಸ್ಕೊಂಡು ನಾನು ಆಮೇಲೆ ಹೋಗ್ತೀನಿ. ಸರಿ ನೋಡು ವೀನಾ, ನಾನು ಬರಲೇ. ಬಾಯ್. ಪಾಪ, ನನ್ನ ಮೇಲೆ ಇಷ್ಟೊಂದು ಜೀವನೇ ಇಟ್ಕೊಂಡಿದ್ದಾರೆ. ಯಾವ ಜನ್ಮದ ಋಣಾನು ಬಂದವು ಈ ಜನ್ಮದಲ್ಲಿ ನನಗೆ ಸಿಕ್ಕಿದ್ದಾರೆ ಈ ಪುಣ್ಯಾತ್ಮರು. ತಂದೆ ಕಲ್ಲೇಶ್ವರ, ನಮ್ಮಿಬ್ಬರ ಜೋಡಿ ಸದಾ ಹೀಗೆ ಇರುವಂತೆ ಮಾಡುವುದಿಲ್ಲ. ಯಾವ ದುಷ್ಟರ ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳದೇ ಇರ್ತಿ ಕಾಪಾಡು. ಛೇ, ನನ್ನ ಗೆಳತಿ ಇಷ್ಟೊತ್ತಾದರೂ ಇನ್ನೂ ಈಗ ಬರಲಿಲ್ಲ. ಅವಳು ಬರುವವರೆಗೂ ಕಾಯ್ದು ಆಮೇಲೆ ಹೊರಟಾಯಿತು.